कार्यक्रम प्रायोजक आडगुडी ಬೆಂಗಳೂರಿನಲ್ಲಿ ಪೊಲೀಸರ ಗನ್ ಇನ್ನು ತುಕ್ಕು ಹಿಡಿದಿಲ್ಲ ಎಂಬುದಕ್ಕೆ ಸಾಕ್ಷಿ ಕೊಟ್ಟಿದ್ದಾರೆ ಗಿರಿನಗರ ಠಾಣೆ ಇನ್ಸ್ಪೆಕ್ಟರ್ ದೀಪಕ್ ಆಂಟಿ ಗುಂಡು ಹಾರಿಸಿ ಖಾಕಿ ಕದರ್ ಏನು ಅನ್ನೋದನ್ನ ಸಾಬೀತು ಮಾಡಿದ್ದಾರೆ ನಟೋರಿಯಸ್ ಕ್ರಿಮಿನಲ್ 36 ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ ನಟೋರಿಯಸ್ ರೌಡಿ ಶೀಟರ್ ಒಂದು ಡಬಲ್ ಮರ್ಡರ್ 4 ಕೊಲೆ 7 ಕೊಲೆ ಯತ್ನ ಕೇಸ್ನಲ್ಲಿ ಭಾಗಿಯಾಗಿದ್ದ 4 ತಿಂಗಳ ಹಿಂದೆ ಪುರೋಹಿತರೊಬ್ಬರ ಕಾರು ಬೈಕ್ಗೆ ಬೆಂಕಿ ಹಚ್ಚಿ ತಲೆಮರೆಸಿಕೊಂಡಿದ್ದ ನರಸಿಂಹ ಅಲಿಯಾಸ್ ನರಸಿಂಹ ರೆಡ್ಡಿ ಈ ನಟೋರಿಯಸ್ ಗಾಗಿ ಕಾದು ಕುಳಿತಿದ್ದ ಪೊಲೀಸರು ಕಾಲಿಗೆ ಗುಂಡು ಜಡಿದು ಮೂಲೆಗೆ ಕೂರಿಸುತ್ತಾರೆ ವಿವಿಧ ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾಗಿ ಪೊಲೀಸರ ಮೇಲೆ ಹಲ್ಲೆ ಮಾಡಿ ಪರಾರಿಯಾಗಲು ಯತ್ನಿಸಿದ ರೌಡಿ ಶೀಟರ್ ಕಾಲಿಗೆ ಗುಂಡು ಹಾರಿಸಿ ಗಿರಿನಗರ ಪೊಲೀಸರು ಬಂಧಿಸಿದ್ದಾರೆ ಗಿರಿನಗರ ಪೊಲೀಸ್ ಠಾಣೆಯ ಪಿಎಸ್ಐ ಸುನೀಲ್ ರೌಡಿ ಶೀಟರ್ ನರಸಿಂಹ ಮೇಲೆ ಗುಂಡು ಹಾರಿಸುತ್ತಾರೆ ಸದ್ಯ ರೌಡಿ ಶೀಟರ್ ಚಿಕಿತ್ಸೆ ಪಡೆಯುತ್ತಾ ಇದ್ದಾನೆ ಬಂಧನ ವೇಳೆ ಕಾನ್ಸ್ಟೇಬಲ್ ಮೋಹನ್ ಎಂಬವರು ಹಲ್ಲೆಗೊಳಗಾಗಿದ್ದಾರೆ ಕಳೆದ ವರ್ಷ ಆಸ್ತಿ ವಿಚಾರಕ್ಕೆ ಸಂಬಂಧಿಸಿದಂತೆ ದೇವಸ್ಥಾನದ ಪುರೋಹಿತ ಸುಬ್ಬರಾವ್ ಮನೆ ಬಳಿ ನಿಲ್ಲಿಸಿದ ಕಾರು ಹಾಗೂ ಬೈಕಿಗೆ ಬೆಂಕಿ ಇಟ್ಟು ಅವಾಜಾಕಿ ಎಸ್ಕೇಪ್ ಆಗಿದ್ದ ಇದೇ ಪ್ರಕರಣದಲ್ಲಿ ಅಲ್ಲದೆ ಹಲವು ಪ್ರಕರಣದಲ್ಲಿ ಜಾಮೀನು ಅರ್ಜಿ ವಜಾಗೊಂಡು ವಾರೆಂಟ್ ಕೂಡ ಇಶ್ಯೂ ಆಗಿತ್ತು ಮನೆಗಳ್ಳತನ ಹೀಗೆ 36ಕ್ಕೂ ಹೆಚ್ಚು ಪ್ರಕರಣದಲ್ಲಿ ಆರೋಪಿಯಾಗಿದ್ದ ನರಸಿಂಹ ಪೊಲೀಸರ ಕಣ್ಣಿಂದ ಇಷ್ಟು ದಿನ ತಲೆಮರೆಸಿಕೊಂಡಿದ್ದ ತಮಿಳುನಾಡಿನಲ್ಲಿ ತಲೆಮರೆಸಿಕೊಂಡಿದ್ದ ಆತ ಬೆಂಗಳೂರಿಗೆ ಕಾರಿನಲ್ಲಿ ಬಂದು ತನ್ನ ಸಹಚರರನ್ನು ಕರೆದುಕೊಂಡು ಆಂಧ್ರಕ್ಕೆ ತೆರಳು ಪ್ಲಾನ್ನಲ್ಲಿದ್ದ ಇದೇ ವೇಳೆ ಹೊಸಕೆರೆಹಳ್ಳಿ ಕೆರೆಕೋಡಿ ಬಳಿ ರೌಡಿ ಶೀಟರ್ ಅಡಗಿಕೊಂಡಿರುವ ಮಾಹಿತಿ ಪಡೆದಿದ್ದ ಗಿರಿನಗರ ಪಿಎಸ್ಐ ಸುನಿಲ್ ನೇತೃತ್ವದ ತಂಡ ಖಚಿತ ಮಾಹಿತಿ ಮೇರೆಗೆ ಆರೋಪಿಯನ್ನು ಬಂಧನಕ್ಕೆ ತೆರಳಿತ್ತು ಈ ವೇಳೆ ಕಾನ್ಸ್ಟೇಬಲ್ ಮೋಹನ್ ಎಂಬವರಿಗೆ ಚಾಕುವಿನಿಂದ ಇರಿದು ಪರಾರಿಯಾಗಲು ಯತ್ನಿಸಿದ್ದ ಅಲ್ಲದೆ ಪಿಎಸ್ಐ ಸುನಿಲ್ ಅವರ ಮೇಲೆ ಸಹ ಹಲ್ಲೆಗೆ ಯತ್ನಿಸಿದ್ದಾನೆ ಈ ವೇಳೆ ಗಾಳಿಯಲ್ಲಿ ಗುಂಡು ಹಾರಿಸಿ ಎಚ್ಚರಿಕೆ ನೀಡಿದ್ರು ಮಾತು ಕೇಳದಿದ್ದಾಗ ಡಿಪಾರ್ಟ್ಮೆಂಟ್ ಪಿಸ್ತೂಲ್ನಿಂದ ಆರೋಪಿ ಬಲಗಾಲಿಗೆ ಗುಂಡು ಹಾರಿಸಿ ಖಾಕಿ ಈ ಮೂಲಕ ಖಾಕಿ ಕದರ್ ಏನು ಅನ್ನೋದನ್ನ ತೋರಿಸುತ್ತಾರೆ ಸದ್ಯ ಗಾಯಾಳು ಆರೋಪಿ ಮೋಹನ್ ಹಾಗೂ ಪೊಲೀಸ್ ಸಿಬ್ಬಂದಿಗಳನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಿದ್ದು ಹೆಚ್ಚಿನ ತನಿಖೆ ಮುಂದುವರಿಸಲಾಗಿದೆ ಎಂದು ದಕ್ಷಿಣ ಉಪವಿಭಾಗದ ಡಿಸಿಪಿ ಹರೀಶ್ ಪಾಂಡೆ ತಿಳಿಸಿದ್ದಾರೆ ಯಶಸ್ವಿ ಕಾರ್ಯಾಚರಣೆಯನ್ನ ಬೆಂಗಳೂರು ದಕ್ಷಿಣ ಉಪವಿಭಾಗದ ಡಿಸಿಪಿ ಹರೀಶ್ ಪಾಂಡೆ ಮತ್ತು ವಿವಿಪುರಂ ಉಪವಿಭಾಗದ ಎಸಿಪಿ ಬಿಎಲ್ ಶ್ರೀನಿವಾಸ್ ಮೂರ್ತಿ ಅವರ ಮಾರ್ಗದರ್ಶನದಲ್ಲಿ ಗಿರಿನಗರ ಇನ್ಸ್ಪೆಕ್ಟರ್ ದೀಪಕ್ ನೇತೃತ್ವದಲ್ಲಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸುನೀಲ್ ಕಡ್ಡಿ ರಘುನಾಯಕ್ ನೇತೃತ್ವದ ತಂಡ ನಟೋರಿಯಸ್ ರೌಡಿಯನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ರೌಡಿಸಂ ನಮ್ಮದು ಒಂದು ಬಹಳ ದೊಡ್ಡ ಗುರಿ ಇತ್ತು ಅದಕ್ಕೆ ನಾನು ನಿಮಗೆ ಹೇಳಲಿಕ್ಕೆ ಇಲ್ಲಿ ಇಷ್ಟಪಡ್ತೇನೆ ಎರಡು ವಿಷಯ ನಾವು ಮುಖ್ಯವಾಗಿ ಈ ಒಂದೂವರೆ ವರ್ಷದಲ್ಲಿ ಮಾಡಿದ್ದೀವಿ ಫಸ್ಟ್ ನಾವು ನಮ್ಮ ಅಧಿಕಾರಿಯವರು ತಮ್ಮ ತಮ್ಮ ಕ್ಷೇತ್ರದಲ್ಲಿ ಗುಂಡಾಗಳದು ಲಿಸ್ಟ್ ಪಟ್ಟಿ ಮಾಡಿ ಟಾಪ್ 20 ಅಂತ ಮಾಡಿಕೊಂಡು ಒಂದು ವಿಶ್ಲೇಷಣೆ ಮಾಡಿ ಅವರಿಗೆ ಎಲ್ಲ ಕೇಸಲ್ಲಿ ಪತ್ತೆ ಮಾಡಲಿ ಅವ್ರ ಮೇಲೆ ಸಂಪೂರ್ಣವಾಗಿ ನಿಗಾಯನ್ನು ಇಟ್ಟಿದ್ದರು ಇವತ್ತು ಯಾವ ರೌಡಿ ಗ್ಯಾಂಗ್ ರಾಜರೋಷವಾಗಿ ನಾವು ಈ ಏರಿಯಾನ ಕಂಟ್ರೋಲ್ ಮಾಡ್ತೀವಿ ನಡೆಸ್ತೀವಿ ಇಲ್ಲಿ ನಮ್ಮದು ಪ್ರಾಬಲ್ಯ ಇದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅದರಲ್ಲಿ ನಮ್ಮ ಡಿ ಸಿ ಪಿ ಅವರು ತಮ್ಮ ತಮ್ಮ ಇನ್ಸ್ಪೆಕ್ಟರ್ ಅವರ ಸಹಕಾರದಿಂದ ಉತ್ತಮ ರೀತಿಯಿಂದ ಅವರು ಕೆಲಸ ಮಾಡಿದ್ದಾರೆ ಈಗಲೇ 2-3 ರೌಡಿಗಳು ಈಗಲೇ ಜೈಲಲ್ಲಿ ಇದ್ದಾರೆ ಈಗ ಕೆಲವು ತಾವೇ ಸರೆಂಡರ್ ಆಗಿ ಹಿಂದಿನ ವಾರಂಟ್ಗಳನ್ನು ಹುಡುಕಿ ಅವರೇ ತಮ್ಮ ವಾರಂಟ್ಗಳನ್ನು ಬಳಸ್ಕೊಂಡು ಜೈಲಿಗೆ ಹೋಗಿ ಅವರೇ ಸರೆಂಡರ್ ಆಗಿದ್ದಾರೆ ಒಂದು ಎರಡನೇ ಯಾವ್ಯಾವ ಕೇಸಲ್ಲಿ ಹಿಂದೆ ಈ ಒಂದೂವರೆ ವರ್ಷದಲ್ಲಿ ಇನ್ಸಿಡೆಂಟ್ ನಡೆದಿತ್ತು ನಾನು ಮೊದಲೇ ಕೂಡ ನಿಮಗೆ ಹೇಳಿದ ಹಾಗೆ ಮೇನ್ ಅಕ್ಯೂಸ್ಡ್ ಸೆಕೆಂಡ್ರಿ ಕಾಂಟ್ಯಾಕ್ಟ್ಸ್ ಟರ್ಷರಿ ಕಾಂಟ್ಯಾಕ್ಟ್ಸ್ ಅಂದರೆ ಯಾರು ಹಿಂದೆ ಸುಮ್ಮನೆ ದಿಕ್ಕು ತೋರಿಸೋರು ಇಲ್ಲ ಅಂದರೆ ಟೈಮಿಂಗ್ ಹೇಳೋರು ಇಲ್ಲ ಅದು ಅವರಿಗೆ ಸಿಗ್ನಲ್ ಕೊಟ್ಟವರು ಅಂಥವರು ಅಲ್ಲ ಅರೆಸ್ಟ್ ಮಾಡಿ ಒಂದೊಂದು ಕೇಸಲ್ಲಿ 11-15 ಜನರನ್ನು ಅರೆಸ್ಟ್ ಮಾಡೋದು ಪ್ರಮೇಯ ಇದೆ ಆ ಥರ ನಡೆದಿದೆ ಈ ಎಲ್ಲರದು ನಾವು ಟ್ರಯಲ್ ಮಾನಿಟ್ರಿಂಗ್ ಸೆಲ್ ಮಾಡಿದ್ದೀವಿ ಅವ್ರ ವಾರೆಂಟ್ ಪೆಂಡೆನ್ಸಿ ಏನೇನಿದೆ ಅದರ ಲೆಕ್ಕ ತೊಗೊಂಡಿದ್ದೀವಿ ಒಂದೊಂದು ಸ್ಟೇಷನ್ಗಳಲ್ಲಿ ಸಬ್ ಇನ್ಸ್ಪೆಕ್ಟರ್ಗೆ ಇನ್ಚಾರ್ಜ್ ಮಾಡಿದ್ದೀವಿ ಎಲ್ಲಿ ಎಲ್ಲಿ ಯಾರ್ಯಾರು ರೌಡಿ ಮೇಲೆ ಎಲ್ಲಿ ಕೇಸ್ ಇದೆ ಯಾವಾಗ ಬರ್ತದೆ ಬರ್ತಾರೋ ಇಲ್ವಾ ಮನೇಲಿ ಇದ್ದು ನಾನು ಬರಲ್ಲ ಅಂತ ಬರೋಕ್ಕೆ ಆಗಲ್ಲ ಅಂತ ಆ ಥರ ಏನು ಕೋರ್ಟ್ಗೆ ವರದಿ ಕಳಿಸ್ತಾರ ವಾರೆಂಟ್ ಜಾರಿ ಆಗಲೇಬೇಕು ಕೋರ್ಟ್ ಮುಂದೆ ನಿಲ್ಲಲೇಬೇಕು ಈ ಎಲ್ಲ ವ್ಯವಸ್ಥೆನೇ ಮಾಡಿದ್ದೀವಿ ಅದು ಆದಮೇಲೆ ಕೋರ್ಟ್ಗೆ ಎಲ್ಲರಿಗೆ ಹಾಜರುಪಡಿಸಿದ್ದೀವಿ ಇಂಪಾರ್ಟೆಂಟ್ ಕೇಸಲ್ಲಿ ಸ್ಪೆಷಲ್ ಪ್ರಾಸಿಕ್ಯೂಟರ್ ಹಾಕಿದ್ದೀವಿ ಅದರಿಂದ ಈ ಕೋರ್ಟಿಂದ ಬೇಲ್ ತಗೊಳ್ಳೋದು ಸಾಧ್ಯ ಆಗ್ತಾ ಇಲ್ಲ ಅವ್ರಿಗೆ ಮತ್ತು ಈ ವರ್ಷದಲ್ಲಿ ಅದಕ್ಕಿಂತ ಮುಖ್ಯ ನಾವು 20 ಇದು ಮುಂದಿನ ಸ್ಲೈಡ್ಲಿ ನಿಮಗೆ ತೋರಿಸ್ತೀವಿ ಈಗ ನೀವು ನೋಡ್ಬೋದು ಇಲ್ಲಿ
ಕೊನೆಗೆ ಆ ಸ್ಲೈಡ್ ನಿಮಗೆ ಕಾಣುತ್ತದೆ. ಈ ವರ್ಷದಲ್ಲಿ 2021 26 ಮತ್ತು 2 28 ಗುಂಡಾ ಮತ್ತು ಪಿಪಿಟ್ ಆ್ಯಂಡ್ ಡಿ ಪಿ ಎಸ್ ಕೇಸನ್ನು ಹಾಕಿದ್ದೀವಿ 28. ಇವತ್ತುವರೆಗೆ ಗರಿಷ್ಠ 19 21 ಕೇಸ್ ಆಗಿತ್ತು. ಸೊ 28 ಕೇಸಸ್ ಹೈಯೆಸ್ಟ್ ಕೇಸ್ ಇವೆ ಈಗ. ಇದು ನೀವು ಹೋದ ವರ್ಷ ಕೂಡ ನೀವು ಹೋಲಿಸಿದರೆ 15 ಮತ್ತು 2 ಈ 17 ಕೇಸು ಈ ವರ್ಷ ಈ 2 ಕೇಸಸ್ ಸೇರಿದರೆ 45 ಕೇಸ್ 1.5 ವರ್ಷದಲ್ಲಿ ಆಗಿದ್ದಾವೆ. ನಿಮಗೆ ಆಶ್ಚರ್ಯ ಆಗ್ಬೋದು, 10 ವರ್ಷದಲ್ಲಿ 80 ಕೇಸ್ ಮಾತ್ರ ಆಗಿತ್ತು ಹಿಂದೆ. ಸೊ 47 ಕೇಸು ಈ 1.5 ವರ್ಷದಲ್ಲಿ ಮಾಡಿದ್ದೀವಿ. ಕೋರ್ಟ್ಗೆ ಹೋಗ್ತಾರೆ, ಅಲ್ಲ ಥರ ಜನರ ಮೇಲೆ ಹಾಕಿದ್ದೀವಿ. ಬರೀ ರೋಡ್ ಮೇಲೆ ನಿಂತ್ಕೊಂಡು ಮಚ್ಚ ತಗೊಂಡು ಹೊಡೆದಾಡೋದು ಮಾತ್ರ ಇಲ್ಲ, ಗ್ಯಾಂಬ್ಲಿಂಗಲ್ಲಿ ಮಾಡೋರು ಭಾಳ ವರ್ಷದಿಂದ ಒಬ್ಬ ಮನುಷ್ಯ ಭಾಳ ಧೈರ್ಯದಿಂದ ಗ್ಯಾಂಬ್ಲಿಂಗ್ ಮಾಡಿಕೊಂಡು ಪೊಲೀಸ್ಗೆ ಹೆದರ್ಸ್ಕೊಂಡು ಅಲ್ಲ ಕಡೆ ಓಡಾಡ್ತಾ ಇದ್ದ ಆ ಮನುಷ್ಯ ಇದೇ ಮೇನ್ ಸಿ ಬಿ ಡಿಯಲ್ಲಿ ಅವನಿಗೆ ಕೂಡ ಜೈಲಿಗೆ ಹಾಕಿ ಸುಪ್ರೀಂ ಕೋರ್ಟಿಂದ ಮಾತ್ರ ಬೇಗ ಸಿಕ್ಕಿದ ಮೇಲೆ ಮನುಷ್ಯ ಹೊರಗೆ ಬರಲಿಕ್ಕೆ ಸಾಧ್ಯ ಆಯಿತು. ಪ್ರಾಸಿಕ್ಯೂಷನ್ನಲ್ಲಿ ಪ್ರಾಸಿಕ್ಯೂಷನ್ ಹೌಸ್ ಯಾರು ನಡೆಸ್ತಾ ಇದ್ರು ಈ ಸೆಂಟರ್ ಇಟ್ಕೊಂಡಿದ್ದರು ಅಂಥವ್ರ ಮೇಲೆ ಕೂಡ ಬೇಲ್ ಇದು ರೌಡಿಸಮ್ ಮಾಡಿ ಅವರು ಒಳಗೆ ಹಾಕಿದ್ದೀವಿ. ತದನಂತರ ಈ ಯಾರು ರೌಡಿ ಇದಕ್ಕೆ ಒಳಗೆ ಜೈಲಲ್ಲಿ ಇದ್ದರು ಅಂಥವ್ರಿಗೆ ಕೂಡ ನಾವು ಈ ಜೈಲಿಂದ ವರ್ಗಾವಣೆ ಮಾಡಿ ಬೇರೆ ಜೈಲಿಗೆ ಈ 40 ಜನರಿಗೆ ನಾವು ಬೇರೆ ಜೈಲುಗಳಿಗೆ ಹಾಕಿದ್ದೀವಿ. ಅದರಲ್ಲಿ ಇದರಲ್ಲಿ ಕೆಲವು ಮುಖ್ಯ ಭಾಳ ಅಂದರೆ ಅವರು ಒಂದು ಸಮಯದಲ್ಲಿ ಭಾಳ ಸಕ್ರಿಯ ಆಗಿರೋ ಅವ್ರಿಗೆ ಕೂಡ ನಾವು ಇಲ್ಲಿಂದ ಬೇರೆ ಜೈಲುಗಳಿಗೆ ಸ್ಥಾನಾಂತರಿಸಿದ್ದೀವಿ. ಆಮೇಲೆ ಇಲ್ಲಿ ಅವ್ರದ್ದು ಕಾರ್ಯ ಅವ್ರದ್ದು ಏನು ಕೆಲಸ ಏನಿದೆ ಚಟುವಟಿಕೆ ಏನಿದೆ ಆ ಚಟುವಟಿಕೆ ಮೇಲೆ ಕೂಡ ನಿಗಾ ಇಟ್ಟು ಎಲ್ಲಿಂದ ಅವ್ರಿಗೆ ಸಂಪಾದನೆ ದುಡ್ಡು ಎಲ್ಲಿಂದ ಬರ್ತಾ ಇದೆ ಅದರ ಮೇಲೆ ಕೂಡ ನಾವು ಅವ್ರ ಮೇಲೆ ಸಂಪೂರ್ಣ ನಿಗಾವನ್ನು ಇಟ್ಟಿದ್ದೀವಿ. ಮತ್ತು ಅವರು ಹಿಂಬಾಲಕರು ಯಾರು ಇರ್ತಾರೆ ಹಿಂದೆ ಇರ್ತಾರೆ ಅವ್ರದ್ದು ಕೂಡ ಸಂಪೂರ್ಣವಾಗಿ ಅದನ್ನು ಕಟ್ ಮಾಡಲಿಕ್ಕೆ ಕೂಡ ನಮ್ಮ ಅಧಿಕಾರಿಯವರು ಕ್ರಮ ತಗೊಂಡಿದ್ದಾರೆ. ಉಳ್ಳಾಲಲ್ಲಿ ಒಬ್ಬ ರೌಡಿ ಅವನು ಎಷ್ಟೋ ವರ್ಷದಿಂದ 7 ವರ್ಷದಿಂದ ಅವನು ಪತ್ತೆ ಇರಲಿಲ್ಲ. ನಮ್ಮ ಅಧಿಕಾರಿಯವರು ಅವನಿಗೆ 3 ತಿಂಗಳ ಬೆನ್ನತ್ತಿ ಅವನ ಗಾಡಿಯಲ್ಲಿ ಒಂದು ಗಾಡಿದು ಟ್ರೇಸ್ ಮಾಡಿ ಒಂದು ಡಮಿಗೆ ಏನೋ ಆರ್ ಎಫ್ ಫಿಕ್ಸ್ ಮಾಡಿಕೊಂಡು ಕೊನೆಗೆ ಎಲ್ಲಿಯೋ ಅವನಿಗೆ ಮೂಮೆಂಟ್ಗೆ ಟ್ರ್ಯಾಕ್ ಮಾಡಿ ಅವನಿಗೆ ಆಮೇಲೆ ಅರೆಸ್ಟ್ ಮಾಡಲಿಕ್ಕೆ ಯಶಸ್ವಿಯಾದರು. ಈಗ ಅವನು ಜೈಲಲ್ಲಿದ್ದಾನೆ ಈಗ. ಆಮೇಲೆ ರೌಡಿ ಗುಂಡ್ಯಾಕ್ಟ್ ಕೂಡ ಅವನಿಗೆ ಜೈಲಲ್ಲಿ ಹಾಕಿ ಹಿಂದಿನಿರೋ ಎಲ್ಲ ಕೇಸ್ಗಳಲ್ಲಿ ಅವನಿಗೆ ಕೋರ್ಟ್ಗೆ ಈಗ ಹಾಜರಾಗ್ತಾನೆ ಅವನು. ಈ ಥರ ಇನ್ನೂ 2 ಅಪರಾಧಿಗಳು ಈಗ ಜೈಲಿಂದ ತಾನೆ ಒಬ್ಬರಿಗೆ ಬೇರೆ ಕೇಸಲ್ಲಿ ಅರೆಸ್ಟ್ ಮಾಡಿ ಯಾರೊಬ್ಬರು ಜೈಲಿಂದ ಬೇರೆ ನೆಪದಲ್ಲಿ ಬೇಲ್ ತಗೊಂಡು ಮತ್ತು ಬೇರೆ ಈ ತಾಂತ್ರಿಕ ತೊಡೆಗಳಿಂದ ಹೊರಗೆ ಬರಲಿಕ್ಕೆ ಪ್ರಯತ್ನ ಪಟ್ಟಿದ್ದರು ಅದು ಬೇಲ್ ಕೂಡ ತಗೊಂಡಿದ್ರು. ಅವ್ರ ಮೇಲೆ ಬೇರೆ ಥರದ್ದು ಬೇರೆ ಹಿಂದಿನ ಕೇಸನ್ನು ಕೂಡ ಮುಂದೆ ಮನೆ ಕೋರ್ಟ್ ಮುಂದೆ ಇಟ್ಕೊಂಡು ಅವ್ರಿಗೆ ಇನ್ನೊಮ್ಮೆ ಜೈಲಿಗೆ ನಾವು ಕಳಿಸ್ಲಿಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. ಸೊ ಜೈಲ್ ವಿರುದ್ಧ ಇದು ಅಲ್ಲ ರೌಡೀಸ್ ವಿರುದ್ಧವಾಗಿ ನಮ್ಮ ಅಧಿಕಾರಿಯವರು ಬೆಂಗಳೂರು ನಗರ ಪೊಲೀಸ್ ಅವರು ಉತ್ತಮ ರೀತಿಯಿಂದ ಕೆಲಸ ಮಾಡಿದ್ದಾರೆ ಅಂತ ನಾನು ಭಾಳ ಹೆಮ್ಮೆಯಿಂದ ಇವತ್ತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಮುಂದೆ ಕೂಡ ಇದೇ ರೀತಿಯವರು ಈ ವಿರುದ್ಧವಾಗಿ ಈ ಹೋರಾಟವನ್ನು ಮಾಡ್ತಾರೆ ಅಂತ ಸಂಪೂರ್ಣ ಭರವಸೆಯನ್ನು ನಾನು ಬೆಂಗಳೂರು ಜನರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಅವರು ಈ ಚಟುವಟಿಕೆ ಕಡಿಮೆ ಆದ ಮೇಲೆ ಈಗ ಕ್ರೈಮ್ನಲ್ಲಿ ಕೂಡ ಈ ಸ್ನ್ಯಾಚಿಂಗ್ ರಾಬ್ರಿಯಲ್ಲಿ ಕೂಡ ಕಡಿಮೆ ಆಗಿದೆ. ಯಾಕೆಂದರೆ ರೌಡ್ ಮೇಲೆ ಓಡಾಡೋದು ಈ ದೊಡ್ಡ ರೌಡಿ ಬೇರೆ ಈ ಸಣ್ಣ ಪುಟ್ಟ ಆಫೆನ್ಸಲ್ಲಿ ಅವರ ಹಿಂಬಾಲಕರು ಅವರ ಹಿಂದೆ ಇರೋವರೇ ಮಾತ್ರ ಶಾಮೀಲಾಗಿರ್ತಾರೆ. ಅದರಿಂದ ಸ್ನ್ಯಾಚಿಂಗ್ ಎಲ್ಲ ಕೇಸ್ ಕೂಡ ಕಡಿಮೆ ಆಗಿದ್ದಾವೆ. ಆಮೇಲೆ ಕೆಲವು ಕ್ಷೇತ್ರಗಳಲ್ಲಿ ಎಲ್ಲಿ ಈ ಥರ ಆ್ಯಕ್ಟಿವಿಟಿ ಭಾಳ ಜಾಸ್ತಿ ಇತ್ತು ಆ ಕ್ಷೇತ್ರಗಳ ಉಳ್ಳಾಲದಲ್ಲಿ ವಿವೇಕ್ ನಗರದಲ್ಲಿ ಈ ವಿಲ್ಸಂಗಡ ಏರಿಯಾದಲ್ಲಿ ನಾವು ಏರಿಯಾ ಡೊಮಿನೇಷನ್ ಥರ ಮಾಡಿ ಅಲ್ಲಿ ಫುಲ್ ಸ್ಟ್ರೆಂತ್ ಮತ್ತು ಜೈಲ್ ಒಳಗೆ ನಮ್ಮ ಫುಲ್ ಶೋ ಆಫ್ ಸ್ಟ್ರೆಂತ್ ಏರಿಯಾ ಡೊಮಿನೇಷನ್ ಯಾವುದೋ ಹಿಂದಿನ ಕಾಲದಲ್ಲಿ ಪಂಜಾಬ್ದಲ್ಲಿ ಮಾಡ್ತಾಯಿದ್ರು ಆ ರೀತಿಯಿಂದ ಕೂಡ ನಮ್ಮವರಲ್ಲಿ ಹೋಗಿ ಮಾಡಿದ್ದಾರೆ. ಅದರಿಂದ ಒಳ್ಳೆ ಪರಿಣಾಮ ಸಿಕ್ಕಿದೆ ಅಂತ ಹೇಳಿದ್ದೀವಿ. ಅದರಿಂದ ಪೊಲೀಸ್ದು ಗೊತ್ತಿದೆ, ಅವರು ಪೊಲೀಸ್ ಅವರು ಪರವಾಗಿದ್ದಾರೆ ಅಂತ ಆ ಭಾವನೆಗೆ ಅವರು ಜನ ಮನಸ್ಸಿಂದ ಹೊರಗೆ ಹೋಗಲಿಕ್ಕೆ ಸಾಧ್ಯ ಆಯಿತು. ಇನ್ನೊಂದು ಚಾರ್ಟ್, ನೆಕ್ಸ್ಟ್ ಚಾರ್ಟ್ ಈ ಆರ್ಮ್ಸ್ ಆ್ಯಕ್ಟ್ ನೀವು ನೋಡ್ಬೋದು. ಇದು ನೀವು ಆರ್ಮ್ಸ್ ಆ್ಯಕ್ಟ್ಗೆ ಏನು ಸಂಬಂಧ ಅಂತ ನೀವು ಹೇಳ್ಬೋದು. ಈ ಆ ಮಚ್ಚು ಲಾಂಗು ಈ ಇಟ್ಕೊಂಡು ಯಾರು ಓಡಾಡ್ತಾರೆ ಇಲ್ಲ ಅಂದರೆ ಯಾರು ಇಟ್ಕೊಡ್ತಾರೆ ಇದು ಈ ಸಂಖ್ಯೆ ನಾವು ಕೇಸ್ ಜಾಸ್ತಿ ಮಾಡಿದ್ದೀವಿ. 2021
ಯಾರ್ಯಾರು ಈ ಲಾಂಗ್ಗಳನ್ನು ಇಟ್ಕೊಂಡು ಇಂಥ ಕೇಸ್ಗಳನ್ನು ನಾವು ಬುಕ್ ಮಾಡಿದ್ದೀವಿ. ಈ ಎಲ್ಲ ಕೇಸ್ ನಾನ್ ಬೇಲಿಬಲ್ ಕೇಸ್ ಇದೆ. ಯಾರು ಲಾಂಗ್ ಯಾರ ಕಡೆಯಿಂದ ಲಾಂಗ್ ಸಿಕ್ಕುತ್ತದೆ ಮನೇಲಿ ಇಟ್ಕೊಡ್ತಾರೆ ಮಚ್ಚು, ಅದನ್ನು ಆ ಕೇಸಲ್ಲಿ ನಾವು ಜಾಸ್ತಿ ಮಾಡಿದ್ದೀವಿ. ನೀವು ಕಂಪೇರ್ ಮಾಡ್ಬೋದು, 34 24 ಕೇಸ್ಗಳು ಇಲ್ಲಿ ವಯಸ್ಸಿಗೆ. ಸೊ ಎಂಥ ಕೇಸ್ಗಳಲ್ಲಿ ಎಷ್ಟು ಇಷ್ಟು ನೀವು 10 ಪಾಲ ಕೇಸ್ ಜಾಸ್ತಿ ಆಗಿದ್ದಾವೆ ಅಂತ ನೀವು ನೋಡ್ಬೋದು. ದಿಸ್ ಈಸ್ ಆಲ್ಸೋ ಪಾರ್ಟ್ ಆಫ್ ಅವರ್ ಸ್ಟ್ರಾಟಜಿ ಟು ಟೇಕ್ ಆ್ಯಕ್ಷನ್ ಅಗೇನ್ಸ್ಟ್ ದಿ ಗುಂಡಾ. ಇನ್ನೊಂದು ಬಹಳ ದೊಡ್ಡ ವಿಷಯ ನಾನು ಹೇಳೋಕ್ಕೆ ನಿಮಗೆ ಈಗ ಇಷ್ಟಪಡ್ತೀನಿ ಅಂದರೆ, ಮೊಟ್ಟ ಮೊದಲೇ ಇದು ಕಾನೂನು ಬಂದಿದ್ದರೂ ಸಹ ಇದನ್ನು ನಾವು ಬಡಿಸ್ಲಿಕ್ಕೆ ಆಗಿರಲಿಲ್ಲ. ಈ ವರ್ಷದಲ್ಲಿ ನಾವು ಮ್ಯಾಜಿಸ್ಟ್ರಿಯಲ್ ಪವರ್ಸ್, ನಮಗೆ ರಾಜ್ಯ ಸರ್ಕಾರ ಈ ಮ್ಯಾಜಿಸ್ಟ್ರಿಯಲ್ ಪವರ್ 3 ವರ್ಷ ಹಿಂದೆ ನಮ್ಮ DCP ಕೊಟ್ಟಿದ್ದರು. ಆದರೆ ಕಾರಣಾಂತರದಿಂದ ಇದು ನಮ್ಮಲ್ಲಿ ಜಾರಿಗೆ ನಾವು ತರಲಿಕ್ಕೆ ಆಗ್ತಿರಲಿಲ್ಲ. ಈ 2021 ಅಲ್ಲ DCP ಅವರು ಈ ಪವರನ್ನು, ಈ ಮ್ಯಾಜಿಸ್ಟ್ರಿಯಲ್ ಪವರನ್ನು ಬಳಸ್ಕೊಂಡು 107, 109, 109, 110 ಈ CRPC ಅಡಿಯಲ್ಲಿ ಈ ಪ್ರಿವೆಂಟಿವ್ ಆ್ಯಕ್ಷನ್ ಕೇಸ್ ಬುಕ್ ಮಾಡಿದ್ದಾರೆ. ಸ್ಟೇಟ್ಮೆಂಟ್ ಇಲ್ಲಿದೆ, ಹಿಂದೆ ಇದೆ, ಹಿಂದೆ ಹೋಗಿದೆ, 43 ನೆಕ್ಸ್ಟ್ ಹೋಗಿ 43 ಸೆಕೆಂಡ್ ಒನ್ ಬಾಂಡ್ ವೈಲೇಷನ್ ಸೆಂಟ್ ಟು JC. ಹಾಂ, ನೀವು ಇದರಲ್ಲಿ ನೋಡ್ಬೋದು 43 ಜನ 2021 ಡಿಪ್ಟಿ ಕಮಿಷನರ್ ಆಫ್ ಪೊಲೀಸ್ ಅವರೇ ಕೋರ್ಟ್ ನಡೆಸ್ಕೊಂಡು ಆ್ಯಸ್ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್, ಆ್ಯಸ್ ಅಡಿಷನಲ್ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್, ದೇ ಹ್ಯಾವ್ ರನ್ ದಿಸ್, ದೇ ಹ್ಯಾವ್ ಕಂಡಕ್ಟೆಡ್ ದೀಸ್ ಕೋರ್ಟ್ಸ್. 43 ಜನರನ್ನು ಜೈಲ್ ಕಳಿಸಿದ್ದಾರೆ. ಯಾಕೆಂದರೆ ಅವ್ರಿಗೆ ಬಾಂಡ್ ತಗೊಳ್ತಾರೆ, ಬಾಂಡ್ ಅವರು ಆದಮೇಲೆ ಕೂಡ ಇನ್ನೊಂದು ಅಪರಾಧ ಮಾಡಿದರೆ ಆವಾಗ ಅವ್ರಿಗೆ ಆ ಬಾಂಡ್ ಅವಧಿ ಉಳಿಯ ಸಮಯವರೆಗೆ ಅವ್ರಿಗೆ ಜೈಲ್ ಕಳಿಸ್ಲಿಕ್ಕೆ ಅವ್ರಿಗೆ ಅಧಿಕಾರ ಇದೆ. 43 ಕೇಸಲ್ಲಿ 43 ರೌಡಿಗಳನ್ನು ಅವರು ಜೈಲ್ ಕಳಿಸಿದ್ದಾರೆ. ಆಮೇಲೆ ನೀವು ನೋಡ್ಬೋದು 10 ಜನರು ಗಡಿಪಾರು ಮಾಡಿದ್ದಾರೆ. ಇದು DCP ತಮ್ಮ ಅಧಿಕಾರ ವ್ಯಾಪ್ತಿಯಲ್ಲಿ ಅದನ್ನು ಚಲಾಯಿಸಿ ಇಷ್ಟು ಜನರನ್ನು ಅವರು ಜೈಲು ಕಳಿಸ್ಲಿಕ್ಕೆ ಸಾಧ್ಯ ಆಯಿತು. ಇದರಿಂದ ಈ ಸಣ್ಣ ಪುಟ ಯಾರು ಪುಡಾರಿ, ಸಣ್ಣ ಪುಟ ಯಾರು ಜೈಲ್ ಇದು ಅಪರಾಧಿ ಇರ್ತಾರೆ ಅವ್ರಿಗೆ ಅವರು ಕಾನೂನು ಬಿಸಿ ಮುಟ್ಟಿಸ್ಲಿಕ್ಕೆ ಸಾಧ್ಯ ಆಯಿತು.